ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐ ಪಿ ಎಲ್ ಇತಿಹಾಸದಲ್ಲಿ ಹಲವಾರು ಲೆಜೆಂಡರಿ ಪ್ಲೇಯರ್ ಗಳನ್ನ ನೋಡಿದೆ ಹಲವು ಆಟಗಾರರ ಹೆಸರು ಈ ತಂಡದಿಂದ ಬೇರೆಯಾಗೋಕೆ ಸಾಧ್ಯವಿಲ್ಲ ಅನ್ನುವಷ್ಟು ಅಟ್ಯಾಚ್ ಆಗಿದೆ ಆರ್ ಸಿ ಬಿ ಅಂದ್ರೆ ಈಗಲೂ ಎ ಬಿ ಕ್ರಿಸ್ ಗೇಲ್ ಡೇಲ್ ಸ್ಟೇನ್ ಮುಂತಾದವರು ನೆನಪಾಗ್ತಾರೆ ಕೊನೆಗಾಗಿ ಪಂಜಾಬ್ ಪರ ಆಡಿದ್ರು ಕೂಡ ಕ್ರಿಸ್ ಗೇಲ್ ಮೊನ್ನೆ ಆರ್ ಸಿ ಬಿ ಜರ್ಸಿ ತೊಟ್ಟು ಮಿಂಚಿದ್ರು ಅಭಿಮಾನಿಗಳಿಗೂ ಕೂಡ ಆ ಅಂತಾರಲ್ಲ ಒಂದ್ಸಲ ಎಲ್ಲ ಹಳೆದೆಲ್ಲ ನೆನಪಾಗಿ ಆ ರೀತಿ ಫೀಲ್ ಆಗಿತ್ತು ಈ ತಂಡದೊಂದಿಗೆ ಆ ರೀತಿಯ ಕನೆಕ್ಷನ್ ಪ್ರತಿಯೊಬ್ಬರಿಗೂ ಬೆಳೆಯುತ್ತೆ ವಿರಾಟ್ ಬೇರೆ ಜರ್ಸಿಯಲ್ಲಿ ಇಮ್ಯಾಜಿನ್ ಕೂಡ ಮಾಡ್ಕೊಳೋಕ್ಕಾಗಲ್ಲ ಅದೇ ರೀತಿ ಈಗ ದಿನೇಶ್ ಕಾರ್ತಿಕ್ ಆರ್ ಸಿ ಬಿ ಅಭಿಮಾನಿಗಳ ಹೃದಯದಲ್ಲಿ ಆ ಅಚ್ಚಳಿಯದ ಗುರುತನ್ನ ಬಿಟ್ಟು ಹೋಗಿದ್ದಾರೆ ಮತ್ತೆ ಕಪ್ ಕಳೆದುಕೊಂಡ ಬೇಜಾರು ಒಂದು ಕಡೆಯಾದ್ರೆ ಡಿ ಕೆ ಇನ್ಮುಂದೆ ಮುಂದೆ ಆಡಲ್ಲ ಅನ್ನೋ ನೋವು ಇನ್ನೊಂದು ಕಡೆ ಬನ್ನಿ ಈ ಲೆಜೆಂಡರಿ ಆಟಗಾರನ ತುಂಬಾ ರೋಚಕ ಹಾಗೂ ಏರಿಳಿತದ ಜರ್ನಿಯನ್ನ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಧೋನಿ ನೆರಳಲ್ಲಿ ಮರೆಯಾದ್ರ ಕೆ ಸ್ನೇಹಿತರೆ ಧೋನಿ ತಮ್ಮ ಅವಧಿಯಲ್ಲಿ ಟೀಮ್ ಇಂಡಿಯಾದ ವಿಕೆಟ್ ಕೀಪಿಂಗ್ ಬ್ಯಾಟಿಂಗ್ ನ ಮೊದಲ ಫೇಸ್ ಆಗಿದ್ರು ಆದ್ರೆ ಅವರಿಗಿಂತ ಒಂದೆರಡು ತಿಂಗಳ ಮುಂದಷ್ಟೇ ಪದಾರ್ಪಣೆ ಮಾಡಿ ಧೋನಿ ರಿಟೈರ್ ಆದ ಮೂರುವರೆ ವರ್ಷದವರೆಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿದ ಡಿ ಕೆ ಧೋನಿ ನೆರಳಲ್ಲಿ ಮರೆಯಾದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ ವಿಪರ್ಯಾಸ ಅಂದ್ರೆ ಕೆ ಆಡಿದ ಕೊನೆ ಬಾಲ್ ಎಡ್ಜ್ ಆಗಿ ಧೋನಿ ಕೈಗೆ ಕ್ಯಾಚ್ ಹೋಗಿತ್ತು ಇದು ಇಬ್ಬರು ಲೆಜೆಂಡ್ಗಳ ದಾರಿಗಳು ಮತ್ತೆ ಸಂಧಿಸಿದ ಇನ್ಸಿಡೆಂಟ್ ಆಗಿತ್ತು ಧೋನಿ ಅಂತ ವಿಕೆಟ್ ಕೀಪರ್ ತಂಡದಲ್ಲಿರುವಾಗಲೇ ತೊಂಬತ್ನಾಲ್ಕು ಬಾರಿ ಸ್ಪೆಷಲಿಸ್ಟ್ ಆಗಿ ಅದೇ ಟೀಮ್ ಡಿ ಕೆ ಎಷ್ಟು ಇಂಪಾರ್ಟೆಂಟ್ ಪ್ಲೇಯರ್ ಅನ್ನೋದನ್ನ ಸಾರಿ ಹೇಳುತ್ತೆ ಭಾರತದ ಮೊದಲ ಟಿ ಟ್ವೆಂಟಿ ಪಂದ್ಯ ಆಡಿದ್ದ ಧೋನಿ ಡಿಕೆ ಎರಡ್ ಸಾವಿರದ ನಾಲ್ಕರ ನವೆಂಬರ್ ಹಾಗೂ ಡಿಸೆಂಬರ್ನಲ್ಲಿ ಕ್ರಮವಾಗಿ ಡಿಕೆ ಮತ್ತು ಎಂ ಎಸ್ ಡಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು ವಯಸ್ಸಲ್ಲಿ ಡಿಕೆ ಧೋನಿಗಿಂತ ಆಲ್ಮೋಸ್ಟ್ ನಾಲ್ಕು ವರ್ಷ ಚಿಕ್ಕವರು ಕೂಡ ಎರಡ್ ಸಾವಿರದ ಆರರ ಡಿಸೆಂಬರ್ ಒಂದನೇ ತಾರೀಕು ಸೌತ್ ಆಫ್ರಿಕಾ ವಿರುದ್ಧ ಭಾರತ ಆಡಿದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಬ್ಬರು ಕಣಕ್ಕಿಳಿದ್ರು ವೀರೇಂದ್ರ ಸೆಹ್ವಾ ಕ್ಯಾಪ್ಟನ್ಸಿಯಲ್ಲಿ ಭಾರತ ಗೆದ್ದಿತ್ತು ಎಸ್ ಡಿ ಆ ಮ್ಯಾಚ್ ನಲ್ಲಿ ಡಕ್ಔಟ್ ಆಗಿದ್ರು ಡಿಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ರು ನಂತರ ಐ ಪಿ ಎಲ್ ಎರಾ ಶುರುವಾಯಿತು ಅತಿ ಹೆಚ್ಚು ಐಪಿಎಲ್ ಮ್ಯಾಚ್ಗಳನ್ನು ಆಡಿರೋ ಲಿಸ್ಟ್ನಲ್ಲೂ ಎಂ ಎಸ್ ಡಿ ಹಾಗೂ ಡಿ ಕೆ ಟಾಪರ್ಸ್ ಎಂ ಎಸ್ ಡಿ ಇನ್ನೂರ ಅರವತ್ನಾಲ್ಕು ಐ ಪಿ ಎಲ್ ಪಂದ್ಯ ಆಡಿದರೆ ಡಿ ಕೆ ಇನ್ನೂರ ಐವತ್ತೇಳು ಪಂದ್ಯ ಆಡಿ ರೋಹಿತ್ ಶರ್ಮಾ ಜೊತೆ ದಾಖಲೆ ಹಂಚಿಕೊಂಡಿದ್ದಾರೆ ಒಟ್ಟು ಹದಿನಾರು ಸೀಸನ್ನಲ್ಲಿ ಡಿಕೆ ಡಗಔಟ್ನಲ್ಲಿ ಕೂತಿದ್ದು ಕೇವಲ ಎರಡು ಬಾರಿ ಡಿ ಕೆ ತಾವು ಆಡಿದ ಆರು ತಂಡಗಳಿಗೂ ಇಂಪಾರ್ಟೆಂಟ್ ಪ್ಲೇಯರ್ ಆಗಿದ್ರು ವಿಕೆಟ್ ಕೀಪಿಂಗ್ನಲ್ಲೂ ಅತಿ ಹೆಚ್ಚು ಡಿಸ್ಮಿಸಲ್ಗಳಲ್ಲಿ ಇನ್ವಾಲ್ವ್ ಆಗಿರುವ ಆಟಗಾರರ ಪೈಕಿ ಎಸ್ ಡಿ ನೂರ ಐವತ್ತೆರಡು ಕ್ಯಾಚ್ ಹಿಡಿದು ನಲವತ್ತೆರಡು ಸ್ಟಂಪ್ಸ್ ಮಾಡಿದರೆ ಡಿಕೆ ನೂರ ನಲವತ್ತೈದು ಕ್ಯಾಚ್ ಹಿಡಿದು ಮೂವತ್ತೇಳು ಸ್ಟಂಪ್ಸ್ ಮಾಡಿದ್ದಾರೆ ಎರಡನೇ ಸ್ಥಾನದಲ್ಲಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಬ್ಬರು ಒಟ್ಟಿಗೆ ಮ್ಯಾಂಚೆಸ್ಟರ್ನಲ್ಲಿ ಕೊನೆಯ ಓಡಿಐ ಪಂದ್ಯ ಆಡಿದರು ಫಿನಿಷರ್ ರೋಲ್ಗಾಗಿ ಆರ್ ಸಿ ಬಿಗೆ ಎಂಟ್ರಿ ಸ್ನೇಹಿತರೆ ಡಿ ಕೆ ಬ್ಯಾಟಿಂಗ್ನಲ್ಲಿ ಯಾವುದೇ ರೋಲ್ಗೆ ಚೆನ್ನಾಗಿ ಅಡಾಪ್ಟ್ ಆಗ್ತಾರೆ ಆದರೆ ಆರ್ ಸಿ ಬಿ ಕ್ಯಾಂಪ್ಗೆ ಫಿನಿಷರ್ ರೋಲ್ಗಾಗಿ ಬಂದ ಡಿ ಕೆ ಡೈನಮಿಕ್ ಫಿನಿಷರ್ ಆಗಿದ್ದಷ್ಟು ಅಲ್ಲ ಇದರಿಂದ ಅವರಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲೂ ಇನ್ನೊಮ್ಮೆ ಮಿಂಚೋಕೆ ಚಾನ್ಸ್ ಸಿಕ್ಕಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐದು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಡಿ ಕೆ ಆರ್ ಸಿ ಬಿ ಪಾಲಾದರು ಆ ವರ್ಷ ಆರ್ ಸಿ ಬಿ ಪ್ಲೇ ಆಫ್ ತಲುಪೋಕೆ ಕೆ ಮುಖ್ಯ ಕಾರಣ ಆದರು ಹದಿನಾರು ಮ್ಯಾಚಲ್ಲಿ ನೂರ ಎಂಬತ್ತ್ ಮೂರರ ಸ್ಟ್ರೈಕ್ ರೇಟ್ನಲ್ಲಿ ಮುನ್ನೂರ ಮೂವತ್ತು ರನ್ ಚಚ್ಚಿದ್ರು ಇವೆಲ್ಲ ಕಡೆ ಕಡೆಗೆ ಬ್ಯಾಟಿಂಗ್ ಬಂದು ಡೆತ್ ಓವರ್ಗಳಲ್ಲಿ ಬಂದ ಅಮೂಲ್ಯ ರನ್ಗಳು ಈ ಪರ್ಫಾರ್ಮೆನ್ಸ್ನಿಂದ ಆಸ್ಟ್ರೇಲಿಯಾದಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ಗೂ ಡಿಕೆಗೆ ಸ್ಥಾನ ಸಿಕ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸ್ವಲ್ಪ ಡಲ್ ಆದರು ಈ ವರ್ಷ ಮತ್ತೆ ಕಮ್ ಬ್ಯಾಕ್ ಮಾಡಿ ಟೀಮ್ಗೆ ಅಗತ್ಯ ಇದ್ದಾಗಲಿಲ್ಲ ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಈ ಸೀಸನ್ನ ಒಂದು ಹಂತದಲ್ಲಿ ಆರ್ ಸಿ ಬಿ ಉಳಿದಿರೋ ಪಂದ್ಯಗಳಲ್ಲಿ ಒಂದೆರಡು ಪಂದ್ಯನಾದರೂ ಗೆದ್ದರೆ ಸಾಕು ಪಾಯಿಂಟ್ಸ್ ಟೇಬಲಲ್ಲಿ ಕೊನೆಯಲ್ಲಿ ಫಿನಿಷ್ ಮಾಡಿದರೆ ಸಾಕು ಅನ್ನೋ ಮೈಂಡ್ಸೆಟ್ ಇತ್ತು ಆದರೆ ತಂಡ ಪ್ಲೇ ಆಫರಿಗೆ ಬಂದಿದ್ದಕ್ಕೆ ಡಿ ಕೆ ಕೊಡುಗೆ ತುಂಬ ತುಂಬ ಇಂಪಾರ್ಟೆಂಟ್ ಮೂವತ್ತೆಂಟನೇ ವಯಸ್ಸಲ್ಲೂ ಎದುರಾಳಿಗಳಿಗೆ ಕಾಟ ಸ್ನೇಹಿತರೆ ಭಾರತ ಕಂಡ ಗ್ರೇಟ್ ಫಿನಿಷರ್ಗಳಲ್ಲಿ ಧೋನಿ ಎಷ್ಟು ಮುಖ್ಯ ಅನ್ನೋ ಡಿ ಕೆ ಕೂಡ ಅಷ್ಟೇ ಮುಖ್ಯ ಆದರೆ ಟೀಮ್ ಇಂಡಿಯಾಗೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡೋಕೆ ಇವರಿಗೆ ಅವಕಾಶಗಳು ಜಾಸ್ತಿ ಸಿಕ್ಕಿಲ್ಲ ಅಂದ್ರೂ ಕೂಡ ಐ ಪಿ ಎಲ್ ನಲ್ಲಿ ತಮ್ಮ ವ್ಯಾಲ್ಯೂ ಇವ್ರು ತೋರಿಸಿದ್ದಾರೆ ಈ ಸೀಸನ್ನಲ್ಲಿ ಡಿ ಕೆ ಕ್ರೀಸ್ ನಲ್ಲಿದ್ದಾಗ ಬೌಲರ್ ಗಳನ್ನ ತಡ್ಕಾಡಿಸಿದ್ರು ಕ್ಯಾಪ್ಟನ್ಗಳಿಗೆ ಫೀಲ್ಡ್ ಸೆಟ್ ಮಾಡೋಕೆ ಹುಡುಕಾಡಿಸಿದ್ರು ಬಹಳ ಅನ್ಪ್ರಿಡಿಕ್ಟಬಲ್ ಆಗಿ ಬ್ಯಾಟ್ ಬಿಸಿದ್ರು ಈ ವರ್ಷ ರಿವರ್ಸ್ ಸ್ಕೂಪ್ಗಳಲ್ಲೂ ಡಿ ಕೆ ಸಕ್ಸಸ್ ಕಂಡ್ರು ಕಡೆ ಕೆಲವು ಓವರ್ಗಳ ಸ್ಲಾಗ್ ಓವರ್ಸ್ ಡೆತ್ ಓವರ್ಸ್ ಅಂತಾರಲ್ಲ ಆ ಓವರ್ ನಲ್ಲಿ ಎಷ್ಟು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ರು ಅಂದರೆ ಕೊನೆ ಓವರ್ಗಳಲ್ಲಿ ಅವರಿಗೆ ಸ್ಲಾಟ್ ಕೊಡಬೇಕು ಅಂತ ಉಳಿದೆಲ್ಲ ಬ್ಯಾಟರ್ಗಳನ್ನು ಅವ್ರಿಗಿಂತ ಮುಂಚೆ ಪ್ರಮೋಟ್ ಮಾಡಲಾಗ್ತಾ ಇತ್ತು ಅವರನ್ನ ಕಟ್ ಹಾಕೋಕೆ ಅಪೋಸಿಟ್ ಟೀಮ್ಗಳು ಒಂದೆರಡು ಸ್ಪಿನ್ ಓವರ್ಗಳನ್ನು ಉಳಿಸ್ಕೊಳ್ತಾ ಇದ್ರು ಆದರೆ ಈ ವರ್ಷ ಡಿ ಕೆ ಸ್ಪಿನ್ನರ್ಗಳ ಎದೆಯನ್ನು ಕೂಡ ನಡಗಿಸ್ಬಿಟ್ರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಸ್ಪಿನ್ ವಿರುದ್ಧ ಅವರ ಸ್ಟ್ರೈಕ್ ರೇಟ್ ನೂರ ಇಪ್ಪತ್ತಿತ್ತು ಆದರೆ ಈ ವರ್ಷ ನೂರ ಅರವತ್ತೈದು ಪಾಯಿಂಟ್ ಏಳು ಎಂಟಕ್ಕೆ ತಗೊಂಡು ಹೋದರು ಸ್ಪಿನ್ನರ್ಗಳ ವಿರುದ್ಧ ಸ್ಟ್ರೈಕ್ ರೇಟ್ ಗುಜರಾತ್ ವಿರುದ್ಧ ನಲ್ಲಿ ಅದ್ಭುತ ಸ್ಟಾರ್ಟ್ ನಡುವೇನು ಆಮೇಲೆ ನಿಧಾನ ಕರ್ಸಭಿ ಕುಸಿತಾ ಹೋಗಿತ್ತು ಅಂಥ ಟೈಮ್ನಲ್ಲಿ ಬಂದ ಡಿ ಕೆ ಮಿಸ್ಟರ್ ಸ್ಪಿನ್ನರ್ ರಶೀದ್ ಖಾನ್ಗೆ ಏಳು ಬಾಲಲ್ಲಿ ಹದಿನೆಂಟು ರನ್ ಚಚ್ಚಿದ್ರು ಏನೇನು ಈ ವರ್ಷದ ಟಿ ಟ್ವೆಂಟಿ ವಿಶ್ವಕಪ್ಗೆ ಸೆಲೆಕ್ಟೇ ಆಗಬಹುದು ಅಂತ ಹೇಳಲಾಗ್ತಿತ್ತು ಮುಂಬೈ ವಿರುದ್ಧದ ಮ್ಯಾಚ್ ನಲ್ಲಿ ರೋಹಿತ್ ಶರ್ಮಾ ವಿಶ್ವಕಪ್ ನಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳುವ ಪ್ಲಾನ್ ಇದೆಯಾ ಅಂತ ಕಾಲಿಡಿದ್ರು ಕ್ರಿಕೆಟ್ ನಲ್ಲಿ ಎರಡು ಇನ್ನಿಂಗ್ಸ್ ಮುಗಿಸಿದ ಡಿಕೆ ಎಸ್ ಸ್ನೇಹಿತರೆ ಡಿಕೆ ಈಗ ಮುಗಿಸ್ತಿರೋದು ಎರಡನೇ ಇನ್ನಿಂಗ್ಸ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕ್ರಿಕೆಟ್ ಆಡ್ತಿರೋ ಟೈಮ್ ನಲ್ಲೇನೆ ಮೊದಲ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಮೂಲಕ ಕಾಮೆಂಟ್ರಿಗೂ ಪದಾರ್ಪಣೆ ಮಾಡಿ ಶಾಕ್ ಕೊಟ್ಟಿದ್ರು ಆದರೆ ಕ್ರಿಕೆಟ್ ನಲ್ಲಿ ಮತ್ತೊಂದು ಅದ್ಭುತ ಇನ್ನಿಂಗ್ಸ್ ಅವರಿಗೋಸ್ಕರ ವೈಟ್ ಮಾಡ್ತಾ ಇತ್ತು ಫಿನಿಕ್ಸ್ ಅಂತೆ ಡಿಕೆ ವಾಪಸ್ ಗೆ ಕಮ್ ಬ್ಯಾಕ್ ಮಾಡಿದ್ರು ನಿಂತಲ್ಲಿ ನಿಲ್ಲದ ಡಿಕೆ ಸ್ನೇಹಿತರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಹಲವಾರು ಕಷ್ಟಗಳ ನೋಡಿದ್ರು ಕೂಡ ಡಿಕೆ ತಮ್ಮ ಡೆಡಿಕೇಶನ್ ಅನ್ನ ಬಿಟ್ಟುಕೊಟ್ಟಿಲ್ಲ ಪ್ರತಿ ಬಾರಿ ವೈಫಲ್ಯ ಅನುಭವಿಸಿದಾಗ್ಲೂ ತಮ್ಮನ್ನ ತಾವು ರಿಇನ್ವೆಂಟ್ ಮಾಡ್ಕೊಂಡಿದ್ದಾರೆ ಅದನ್ನ ಅವರ ಪತ್ನಿ ಸ್ಕ್ವಾಶ್ ಚಾಂಪಿಯನ್ ದೀಪಿಕಾ ಪಲ್ಲಿಕಲ್ ಹೇಳಿದ್ರು ಅದಕ್ಕೆ ಪುಷ್ಟಿ ಕೊಡುವಂತೆ ಡಿಕೆ ಮಿಸ್ಟರ್ ಕಂಬ್ಯಾಕ್ ಸಿಕ್ಕಿದೆ ಹಾಗೆ ಇಂಡಿಯನ್ ಕ್ರಿಕೆಟ್ ನಲ್ಲಿ ವಿಕೆಟ್ ಕೀಪಿಂಗ್ ಅಂತ ಬಂದಾಗ ಎಂ ಎಸ್ ಮೊದಲ ಚಾಯ್ಸ್ ಆಗಿದ್ರು ಆದರೆ ಅದರ ಮಧ್ಯೆ ಡಿಕೆ ಇಪ್ಪತ್ತಾರು ಟೆಸ್ಟ್ ತೊಂಬತ್ನಾಲ್ಕು ಓಡಿ ಹಾಗೂ ಅರವತ್ತು ಟಿ ಟ್ವೆಂಟಿ ಇಂಟರ್ ನ್ಯಾಷನಲ್ಸ್ ಆಡಿರುವುದು ದೊಡ್ಡ ವಿಚಾರಣೆ ಆಫ್ಕೋರ್ಸ್ ಎಂ ಎಸ್ ಡಿ ಇಲ್ಲದ ಭಾರತ ಟೀಮನ್ನ ಊಹೆ ಮಾಡ್ಕೊಳ್ಳೋಕು ಆಗಲ್ಲ ಆದ್ರೂ ಒಂದು ವೇಳೆ ಅವರು ಇರಲಿಲ್ಲ ಅಂದಿದ್ರೆ ಡಿ ಕೆ ಭಾರತೀಯ ಕ್ರಿಕೆಟ್ ನಲ್ಲಿ ಧೋನಿಯ ಜಾಗದಲ್ಲಿ ಟೀಮ್ ನಲ್ಲಿ ಆಡ್ತಾ ಇದ್ರು ಕ್ಯಾಪ್ಟನ್ ಆಗಿರ್ತಿದ್ರು ಬಿಡ್ತಿದ್ರು ಬೇರೆ ಪ್ರಶ್ನೆ ಆದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಆ ಜಾಗವನ್ನ ಬಹುಶಃ ಇವ್ರು ನಿಭಾಯಿಸ್ತಾ ಇದ್ರು ಹೆಚ್ಚಿನ ಮ್ಯಾಚ್ಗಳಲ್ಲಿ ಅವರ ಅಂತಾರಾಷ್ಟ್ರೀಯ ಖಾತೆಯಲ್ಲಿ ಇನ್ನೂ ದೊಡ್ಡ ನಂಬರ್ಗಳು ಇರ್ತಾ ಇದ್ವು ಸ್ಪೆಷಲಿಸ್ಟ್ ಟ್ಯಾಂಕ್ ಜೊತೆ ತಮ್ಮ ಅದ್ಭುತ ಕ್ರಿಕೆಟಿಂಗ್ ಸ್ಕಿಲ್ ಮೂಲಕ ಡಿ ಕೆ ಇಂಡಿಯನ್ ಕ್ರಿಕೆಟ್ ನ ಐ ಪಿ ನ ಸರ್ವೈವರ್ ಆಗಿದ್ರು ಎರಡು ಸಾವಿರದ ಹದಿನೆಂಟರ ನಿಢಾಸ್ ಟ್ರೋಫಿ ಫೈನಲ್ ಪಂದ್ಯವನ್ನ ಡಿಕೆ ಅವರ ಎಂಟು ಬಾಲ್ ಗಳ ಇಪ್ಪತ್ತೊಂಬತ್ತು ರನ್ ಆಟ ಅದನ್ನ ಕ್ರಿಕೆಟ್ ಅಭಿಮಾನಿಗಳು ಮರೆಯಕ್ಕೆ ಸಾಧ್ಯನೇ ಇಲ್ಲ ಇಂದಿಗೂ ಯೂಟ್ಯೂಬ್ ನಲ್ಲಿ ಈ ಪಂದ್ಯದ ಹೈಲೈಟ್ಸ್ ಅತಿ ಹೆಚ್ಚು ವ್ಯೂಸ್ ಪಡ್ಕೊಳ್ತಾ ಇರೋ ಕ್ರಿಕೆಟಿಂಗ್ ವಿಡಿಯೋ ಆಲ್ಮೋಸ್ಟ್ ಇಪ್ಪತ್ತೈದು ಕೋಟಿ ಜನ ಈ ವಿಡಿಯೋ ನೋಡಿದ್ದಾರೆ ಡಿಕೆ ತಮ್ಮ ಕರಿಯರ್ ನಲ್ಲಿ ಒಂದೇ ಕಡೆ ನಿಲ್ಲಿಲ್ಲ ನಿಂತ ನೀರಾಗ್ಲಿಲ್ಲ ನಿರಂತರ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ರು ನೆಟ್ಸ್ ನಲ್ಲಿ ಡಿಕೆ ಅವರಷ್ಟು ಪ್ರಾಕ್ಟೀಸ್ ಮಾಡೋರು ಬೆವ್ರ್ ಹರಿಸೋರು ಮತ್ತೊಬ್ಬರಿಲ್ಲ ಅಂತ ಹೇಳಲಾಗುತ್ತೆ ಅದೇ ತರ ಕ್ರೇಜ್ ನಲ್ಲೂ ಒಂದೇ ಕಡೆ ನಿಲ್ಲದೆ ಹೈಪರ್ ಆಕ್ಟಿವ್ ಆಗಿ ಬೌಲರ್ ಗಳನ್ನ ಕನ್ಫ್ಯೂಸ್ ಮಾಡ್ತಾ ಇದ್ರು ಈಗ ಅದೇ ಫಾರ್ಮ್ ನಲ್ಲಿರುವಾಗಲೇ ಬೆಸ್ಟ್ ಫಿನಿಷರ್ ಟ್ಯಾಗ್ ಇರುವಾಗಲೇ ವೃತ್ತಿ ಜೀವನಕ್ಕೆ ಗುಡ್ ಬೈ ಹೇಳಿದ್ದಾರೆ ಯಾವುದೇ ಡ್ರಾಮಾ ಇಲ್ಲದೆ ಸೈಲೆಂಟ್ ಆಗಿ ರಿಟೈರ್ ಆಗಿದ್ದಾರೆ ಆದ್ರೆ ಇನ್ಮೇಲೆ ಕಾಮೆಂಟೇಟರ್ ಆಗಿ ಪ್ರತಿ ಮ್ಯಾಚ್ ನಲ್ಲೂ ಅಭಿಮಾನಿಗಳಿಗೆ ಕಾಣಿಸ್ಕೊಳ್ತಾ ಇರಲಿ ಅನ್ನೋದೇ ನಮ್ಮ ವಿಶ್ ಎಸ್ ಆರ್ ಸಿ ಬಿ ಗೆದ್ದಿದ್ರೆ ಇನ್ನೂ ಒಳ್ಳೆಯ ಫೇರ್ವೆಲ್ ಕೊಡಬಹುದಾಗಿತ್ತು ಅದರಲ್ಲೂ ಅವರ ತವರಾದ ಚೆನ್ನೈನಲ್ಲಿ ಕಪ್ಪೆತ್ತೋ ಚಾನ್ಸಸ್ ಇತ್ತು ಆದರೆ ದುರದೃಷ್ಟವಶಾತ್ ಆ ಚಾನ್ಸ್ ಸಿಕ್ಕಿಲ್ಲ ಮುಂದೆ ಡಿ ಕೆ ಆರ್ ಬಿಯ ಕೋಚ್ ಆದ್ರೂ ಸಕ್ಸಸ್ಫುಲ್ ಕೋಚ್ ಆಗ್ತಾರೆ ಅಂತ ಆರ್ ಸಿ ಬಿ ಕೋಚ್ ಆಂಡಿ ಫ್ಲವರ್ ಹೇಳಿದ್ದಾರೆ ಡಿ ಕೆ ಕೋಚ್ ಆಗೋ ಸಾಧ್ಯತೆಯನ್ನ ಅವರು ಕೂಡ ತಳ್ಳ ಹಾಕಿಲ್ಲ ಏನಾದರೂ ಡಿ ಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ